ಸರ್, ನೀವು ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಅವ್ರದ್ದು ನಿಮ್ದು ಏನಾದ್ರು ಕಾಂಬಿನೇಷನ್ ಬರುತ್ತಾ? ಇಲ್ಲ, ಸುದೀಪ್ ಸರ್ ಅವ್ರ ಕಾಂಬಿನೇಷನ್ ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದೀನಿ. ಈಸ್ ಆಲ್ಸೋ ವಂಡರ್ಫುಲ್ ಸೆನ್ಸಿಬಲ್ ಆ್ಯಕ್ಟರ್ ಸರ್. ನಾವೆಲ್ಲ ಬಂದಾಗ ಪ್ರೈಮರಿ ಸ್ಟೇಜಲ್ಲಿ ತುಂಬ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇತ್ತೀಚೆಗೆ ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಮುಂದೆ ಸಿಗಬಹುದು. ಆಮೇಲೆ ನನಗೇನು ಸರ್, ಎಲ್ಲರ ಜೊತೆ ಮಾಡಿರ್ತೀವಿ, ಅದು ಹಂಗೆ ಸರೌಂಡ್ಸಲ್ಲಿ ಬರ್ತಿರ್ತದೆ. ಕೆಲವು ಸರಿ ಡೇಟ್ ಮ್ಯಾಚ್ ಆಗದೆ ಇರೋವಂಥ ಪ್ರಾಬ್ಲಮ್ಸ್ಗಳಿದೆ. ಯಾಕಂದರೆ ಈಗ ಸರ್ದು ಸುದೀಪ್ ಸರ್ದು ಉಪೇಂದ್ರ ಸರ್ದೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಂಬರ್ ಆಫ್ ಡೇಸ್ ಬೇಕಾಗಿದೆ ಸರ್. 20 ದಿವಸ 15 ದಿವಸ ಒಟ್ಟಿಗೆ ಕೇಳಿದಾಗ ನಮ್ಮ ಹತ್ರ ಡೇಟ್ಸ್ ಇರೋಲ್ಲ. ಅವಾಗ ನಾವು ನೊಂದ್ಕೊಳ್ತೀವಿ ಸರ್, ಬಟ್ ಏನು ಮಾಡೋದು ಸರ್? ಸುದೀಪ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಈಗಾಗಲೇ ಅವರು ಭಾಳ ಭಾರತದಾದ್ಯಂತ ವಿಶ್ವದಾದ್ಯಂತ ದೊಡ್ಡ ಹೆಸರು ಮಾಡಿದ್ದಾರೆ. ಅಂಥವ್ರು ಈ ಸಿನಿಮಾದ ಭಾಗವಾಗಿದ್ದಾರೆ. ಬಟ್ ಕಾಂಬಿನೇಷನ್ ಇಲ್ಲ ಅಂದ್ರೆ ಸಿನಿಮಾದಲ್ಲಿದ್ದಾರಲ್ಲ, ಹಾಗೆ ನಾವು ಅವ್ರ ಜೊತೆ ಕೆಲಸ ಮಾಡಿದಷ್ಟೇ ಸಂಬಂಧ ಇದೆ ಸರ್. ಸರ್, ಈಗ ಡೇಟ್ ಕ್ಲಾಶ್ ಕಲಾವಿದರಿಗೆ ಆಗ್ತಾನೆ ಇರುತ್ತೆ. ಹೌದು ಸರ್. ಆ ಥರ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಒಂದು ಡೇಟ್ ಕ್ಲಾಶ್ ಆಗಿ ಒಂದು ದೊಡ್ಡ ಸಿನಿಮಾ ಒಳ್ಳೆ ಸಿನಿಮಾ ಏನಾದರೂ ಕಳ್ಕೊಂಡಿರೋದು ನಿಮಗೆ ನೋವಿದೆ ಸರ್? ತುಂಬ ಸರ್, ಇತ್ತೀಚೆಗೆ ಕ್ರಾಂತಿನೇ ಬಿಟ್ಟಿದ್ದೀನಿ. ಕ್ರಾಂತಿನೇ ಬಿಟ್ಟಿದ್ದೀನಿ, ನೋವಾಗುತ್ತೆ. ಯಾಕಂದರೆ ದರ್ಶನ್ ಸರ್ ಸಿನಿಮಾ ಸರ್, ನಾವು ನಮ್ಮಲ್ಲಿ ಏನೂ ಇಲ್ಲ ಸರ್, ಎಲ್ಲರೂ ಚೆನ್ನಾಗೇ ಇದ್ದೀವಿ ಹಂಗಂತ, ಯಾರು ಅವ್ರ ಸಿನಿಮಾ ಮಾಡಬಾರ್ದು. ಆಮೇಲೆ ತುಂಬ ಸರಿ ಹಿಂಗೆ ಆಗಿದೆ, ಬಹುಶಃ ವೇದನೂ ಬಿಟ್ಟೆ ಅಂತ ಅನಿಸುತ್ತೆ ಸರ್, ಡೇಟ್ ಪ್ರಾಬ್ಲಮ್ ಆಗಿ. ಏನಾಗುತ್ತೆ ಸರ್, ಈಗ ಆಮೇಲೆ ನಾವು ಭಯ ಪಡ್ತೀವಿ ಸರ್. ಯಾಕಂದರೆ ಸರ್ ಡೇಟ್ ಕೊಟ್ಟಿರ್ತಾರೆ ಯಾರೋ ದೊಡ್ಡ ದೊಡ್ಡ ಸ್ಟಾರ್ಗಳು, ಅವ್ರಿಗೂ ಪ್ರಾಬ್ಲಮ್ ಇರುತ್ತೆ ಡೇಟು. ನಾವು ಡೇಟ್ ಕೊಟ್ಬಿಟ್ಟು ತಪ್ಪಿಸ್ಕೊಂಬಿಟ್ಟಾಗ ನಮಗೆ ಪ್ರಾಬ್ಲಮ್ ಆಗಿಬಿಡ್ತದೆ. ಆ ಥರ ದಿನ ನಾವು ಸಮಸ್ಯೆಗಳಿರ್ತವೆ. ಯಾವುದೋ ಸಿನಿಮಾ ಗಡ್ಡ ಬಿಟ್ಟಿದ್ದೀನಿ ಈಗ, ಧೀರ ಭಗತ್ ರಾಯ್ ಅಂತ, ಈಗ ಇನ್ನೊಂದು ಸಿನಿಮಾ ಗಡ್ಡ ಬೋಳಿಸ್ಬೇಕು ಅಂದಾಗ ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಕಮಿಟ್ಮೆಂಟ್ಗಳಲ್ಲಿ ಕೆಲವು ಅವಕಾಶಗಳು ಕಳ್ಕೊಳ್ತೀವಿ ಸರ್. ಈ ಥರ ತುಂಬ ಅವಕಾಶ ನಾನು ಕೈಬಿಟ್ಟಿದೆ, ತುಂಬ ಒಳ್ಳೊಳ್ಳೆ ಸಿನಿಮಾ ಕೈಬಿಟ್ಟಿದೆ. ಏನು ಮಾಡೋದು ಸರ್? ಆದರೂ ಇದೆಲ್ಲ ನೋವು ನಮ್ಮ ಮರ್ಸೋದಕ್ಕೆ ಕಬ್ಜಾ ಉತ್ತರವಾಗಿ ನಿಂತಿದೆ ಅಂತ ಹೇಳ್ಕೊತೀನಿ ಸರ್. ಸರ್, ನಾನು ಎಷ್ಟು ಉದ್ದೇ ಪಾತ್ರ ಅಂತ ನಾನು ಮಾತಾಡಲ್ಲ ಸರ್. ಪಾತ್ರ ತುಂಬ ಶಾರ್ಪ್ ಆಗಿದೆ, ಹಿಂಗೆ ಬಂದು ನಿಮ್ಮನ್ನು ಮಾತಾಡ್ಸೋಗುತ್ತೆ ಸರ್. ನಾನು ಚಾಲೆಂಜ್ ಮಾಡ್ತೀನಿ. ಮುಂಗಾರು ಮಳೆಯಲ್ಲಿ ನೋಡಿ ಎಷ್ಟೊತ್ತು ಬರ್ತೀನಿ ಸರ್? ಮುಂಗಾರು ಮಳೆ 12-15 ನಿಮಿಷ ಬರ್ಬೋದು ಸರ್, ಬಟ್ ಜನ ಇವತ್ತು ನೆನಪಿಸ್ತಾರಲ್ಲ ಸರ್. ಹಾಗೆ ಕಬ್ಜಾ ಕೂಡ ಸರ್ ಮರೆಯಲಾರದಂಥ ಪಾತ್ರವಾಗಿ ನಿಮ್ಮೆಲ್ಲರ ಮನ ಮನಸ್ಸುಗಳಲ್ಲಿ ನಿಂತ್ಕೊಳ್ಳುತ್ತೆ ಸರ್. ಸೂಪರ್ ಸರ್. ಸರ್, ಈಗ ಉಪ್ಪಿ ಸರ್ ಬಗ್ಗೆ ಮಾತಾಡಿದ್ವಿ, ಸುದೀಪ್ ಅವ್ರ ಬಗ್ಗೆ ಮಾತಾಡಿದ್ರಿ, ಶಿವಣ್ಣ ಅವ್ರ ಬಗ್ಗೆ, ಅವ್ರ ರೋಲ್ ಬಗ್ಗೆ ನಿಮ್ಗೇನಾದ್ರು ಪರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಶಿವಣ್ಣ ಅವರೆಲ್ಲ ಸರ್, ಅವರೆಲ್ಲ ಏನಿಲ್ಲ ಸರ್, ಇಡೀ ಕನ್ನಡ ಇಂಡಸ್ಟ್ರಿ ಒಪ್ಪ ಕನ್ನಡ ಜನತನ ಒಪ್ಪಿಕೊಂಡ ಲೆಜೆಂಡ್ರಿ ಆ್ಯಕ್ಟರ್ಸ್. ಮತ್ತು ಅವ್ರಿಗಿರೋಷ್ಟು ಅನುಭವ ನಮ್ಗೆ ವಯಸ್ಸಾಗಿಲ್ಲ ಸರ್. ಅಂದರೆ ವಯಸ್ಸಾಗಿಲ್ಲ ಅಂದರೆ ನಮ್ಗೆ ವಯಸ್ಸಾಗಿಲ್ಲ ಅಂತಲ್ಲ, ಅಷ್ಟು ಅನುಭವ ಇದೆ ಸರ್. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಮಕ್ಕಳು, ಕಲೆನೇ ಆಸು ಉಂಡಿ ಒದ್ದು ಮಲಗಿದವರು ಸರ್ ಅವರೆಲ್ಲ. ಅಲ್ವಾ ಸರ್, ಅಲ್ಲೇ ಸಂಗೀತ ಸಾಹಿತ್ಯ ಅದ್ರ ಜೊತೆಗೇ ಬೆಳೆದವರು. ಡಾನ್ಸ್ ಗೊತ್ತು, ಅವ್ರಿಗೆಲ್ಲ ಗೊತ್ತು. ಆಮೇಲೆ ಕನ್ನಡಕ್ಕೆ ಬೇರೆ ಬೇರೆ ಥರ ಸಿನಿಮಾ ಕೊಟ್ಟವರು. ಮನ್ಮೊನ್ನೆ ವೇದ ಅಂತ ಒಂದು ಅದ್ಭುತವಾದ ಹೆಣ್ಣುಮಕ್ಳ ಮೇಲೆ ಕನ್ಸರ್ನ್ ಇಟ್ಕೊಂಡು ಅವ್ರದೇ ಪ್ರೊಡಕ್ಷನ್ ಮಾಡಿರೋ ಸಿನಿಮಾ ಸರ್. ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಸರ್, ಆ ಹೆಣ್ಣುಮಕ್ಳ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಮೊದಲನೇ ಸಿನಿಮಾ ಮಾಡಿದಾರಲ್ಲ ಸರ್, ಅದು ನಮ್ಮ ಕನ್ನಡದ ಹೆಮ್ಮೆ ಅಂತ ಬಯಸ್ತೀನಿ ಸರ್. ಸರ್, ನಾವು ಯಾವಾಗಲೂ ನೆಗೆಟಿವ್ ಹುಡ್ಕೋ ಜನ, ಅದನ್ನು ಬಿಟ್ಟುಬಿಟ್ಟು ಪಾಸಿಟಿವ್ ಹುಡ್ಕೋಣ ಸರ್. ನಾ ಕನ್ನಡದ ಹೆಣ್ಣುಮಕ್ಳ ಬಗ್ಗೆ ಮಾಡಿರೋ ಸಿನಿಮಾ ಅಲ್ವಾ ಸರ್, ಎಂಥ ಒಳ್ಳೆ ಕಾನ್ಸೆಪ್ಟ್. ಹಾಗಾಗಿ ಶಿವಣ್ಣವ್ರ ಜೊತೆ ನಾನು ಲಾಸ್ಟ್ ಮಾಡಿದ ಆಯುಷ್ಮಾನ್ ಭವ ಅನಿಸುತ್ತೆ ಸರ್, ಲಾಸ್ಟ್ ಮಾಡಿದ್ದು. ಅವ್ರ ಜೊತೆ 35 ದಿವಸ ಇದ್ದೆ ಸರ್. ಅವರು ಅಷ್ಟೇ ಸರ್, ಕ್ವೈಟ್ ಆ್ಯಂಡ್ ಕಾಮ್, ನೀವು ಏನು ಮಾಡಿದ್ರು ಮಾತಾಡೋದು, ನಿಮ್ದು ನೀವು ಮಾಡಿ, ನನ್ನ ಬಗ್ಗೆ ನೀವು ಯಾಕೆ ಥರ ಕಿಡ್ಸ್ಕೊತೀರಾ? ಒದೆಯೋ ಸೀನಲ್ಲಿ ಒದಿದ್ದವರು ಬಿಡಲ್ಲ, ಅವರು ಒದಿ ಅಂತಾರೆ. ಹಂಗೆ ಆ ಥರದ ವ್ಯಕ್ತಿತ್ವ ಅವರು. ನನಗೆ ಏನು ಯಾರೂ ಹರ್ಟ್ ಮಾಡಿಲ್ಲ ಸರ್. ಬಹುತೇಕ ಕನ್ನಡದ ಎಲ್ಲ ಸ್ಟಾರ್ ನಟರುಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಯಾರೂ ನನಗೆ ಹರ್ಟ್ ಮಾಡಿಲ್ಲ, ನಾನು ಅವ್ರಿಗೆ ಹರ್ಟ್ ಮಾಡಿಲ್ಲ ಸರ್. ಭಾಳ ಗೌರವವಾಗಿ ನನ್ನನ್ನು ನಡ್ಸ್ಕೊಂಡಿದ್ದಾರೆ ಸರ್, ನಾನು ನಡ್ಕೊಂಡಿದ್ದೀನಿ ಸರ್. ಇನ್ಕ್ಲೂಡಿಂಗ್ ಎಸ್ ಆರ್ ಆಗ್ಬೋದು, ಮುರಳಿ ಸರ್ ಆಗ್ಬೋದು, ವಿಜಯ್ ರಾಘವೇಂದ್ರ, ಉಪೇಂದ್ರ ಸರ್, ದರ್ಶನ್ ಸರ್, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಸರ್.